बिग बॉस सीजन 8 ರಲ್ಲಿ ಗೆಲುವು ಕಂಡ ಮಂಜು ಪಾವಗಡ ಅವರ ಕಥೆ ಇದೀಗ ಒಂದೊಂದಾಗಿ ಹೊರ ಬರುತ್ತಿದೆ। ಹೌದು ವೀಕ್ಷಕರೇ, ಜೀವನದಲ್ಲಿ ಆತ ಪಟ್ಟ ಕಷ್ಟಗಳಿಗೆ ಇದೀಗ ಒಂದು ರೀತಿ ಮುಕ್ತಾಯ ಸಿಕ್ಕಿದೆ ಅನ್ನಬಹುದು। ಆತನ ಕಷ್ಟದ ಜರ್ನಿಯಲ್ಲಿ ಜೊತೆಯಾಗಿದ್ದವರನ್ನ ಈಗಲೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ, ಮರೆತಿಲ್ಲ। ಕೆಲವರು ಕಷ್ಟ ಬಂದಾಗ ಸ್ನೇಹಿತರನ್ನ ಕೇಳುತ್ತಾರೆ, ನಂತರ ಸುಖ ಬಂದಾಗ ಸ್ನೇಹಿತರನ್ನ ಮರೆತೇ ಬಿಡುತ್ತಾರೆ। ಆದರೆ ಮಂಜು ಈ ರೀತಿ ಮಾಡಿಲ್ಲ। ಕಷ್ಟದ ದಿನಗಳಲ್ಲಿ ಯಾರು ತನ್ನ ಜೊತೆಗಿದ್ದರೂ ಅವರನ್ನ ಈಗಲೂ ಕೂಡ ನೆನಪು ಮಾಡಿಕೊಂಡು ಕೃತಜ್ಞತೆಗಳನ್ನ ಸಲ್ಲಿಸಿದ್ದಾನೆ। ಬಿಗ್ ಬಾಸ್ ಮನೆ ಒಂದು ಬಣ್ಣದ ಮನೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವ ವಿಚಾರ। ಈ ಮನೆಯಲ್ಲಿ ದಿನಕ್ಕೊಂದು ಬಟ್ಟೆ ಹಾಕಿದರೆ ಬೆಲೆ, ಅಂತ ಮನೆಯಲ್ಲಿ ಮಧ್ಯಮ ವರ್ಗದ ಹುಡುಗ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದಾನೆ ಅಂದ್ರೆ ಅದು ಆಶ್ಚರ್ಯಪಡುವಂತ ಸಂಗತಿ। ಆ ವಿಚಾರವನ್ನ ಇದೀಗ ಮಂಜು ಅವರು ಹೇಳಿಕೊಂಡು ಭಾವುಕರಾಗಿದ್ದಾರೆ। ಸಾಮಾನ್ಯವಾಗಿ ನೀವು ಗಮನಿಸಬಹುದು, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಎಲ್ಲಾ ಸ್ಪರ್ಧಿಗಳು ಕೂಡ ದಿನಕ್ಕೊಂದು ಬಟ್ಟೆಗಳನ್ನು ಧರಿಸುತ್ತಾರೆ, ಅದೇ ರೀತಿ ಮಂಜು ಪಾವಗಡ ಅವರು ಕೂಡ ಹಾಕುತ್ತಿದ್ದರು। ಈ ರೀತಿಯ ದಿನಕ್ಕೊಂದು ಬಟ್ಟೆಗಳನ್ನು ಹಾಕಿಕೊಳ್ಳಲು ಮಂಜು ಅವರ ಹತ್ರ ದುಡ್ಡು ಇರಲಿಲ್ಲ, ಅದಕ್ಕಾಗಿ ಬಟ್ಟೆಗಳಿಗೆ ದುಡ್ಡು ಕೊಟ್ಟಿದ್ದು ಒಬ್ಬ ಮಹಿಳೆ। ಮೊದಲೇ ಹೇಳಿದಂತೆ ಬಿಗ್ ಬಾಸ್ ಮನೆ ಬಣ್ಣದ ಮನೆಯಂತೆ, ಸ್ಪರ್ಧಿಗಳು ಬಣ್ಣ ಬಣ್ಣವಾಗಿ ಇರಬೇಕೆನ್ನುವುದು ಅಲ್ಲಿನ ವಾಸ್ತವ। ಅದೇ ರೀತಿ ಅಲ್ಲಿ ಬಂದಿದ್ದ ಎಲ್ಲ ಸ್ಪರ್ಧಿಗಳು ಕೂಡ ದಿನಕ್ಕೊಂದು ಬಟ್ಟೆಗಳನ್ನು ಹಾಕುತ್ತಿದ್ರು, ಎಲ್ಲರೂ ಕೂಡ ಅನುಕೂಲವಾಗಿದ್ರು। ಆದರೆ ಮಂಜು ಪಾವಗಡ ಅವರು ಮಾತ್ರ ಮಧ್ಯಮ ವರ್ಗದ ಕುಟುಂಬ, ಬಡವ, 2 ವರ್ಷಗಳಿಂದ ಮಜಾ ಭಾರತದಲ್ಲಿ ಕೆಲಸವನ್ನ ಮಾಡುತ್ತಿದ್ರು, ಆದರೂ ಕೂಡ ಪ್ರತಿನಿತ್ಯವೂ ಕೂಡ ಹೊಸ ಬಟ್ಟೆಯನ್ನ ಹಾಕಿಕೊಳ್ಳುವಷ್ಟು ಬೆಳೆದಿರಲಿಲ್ಲ। ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕಮಿಟ್ಮೆಂಟ್ಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ। ಬಿಗ್ ಬಾಸ್ ಗೆ ಆಯ್ಕೆಯಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತೆ ಆತನು ಕೂಡ ಇರಬೇಕಾಗಿರುವುದು ಅನಿವಾರ್ಯ। ಮಂಜು ಅವರು ಸಹ ಎಲ್ಲರಂತೆ ಡಿಸೈನರ್ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ರು। ಸುದೀಪ್ ಅವರ ಗಮನಕ್ಕೂ ಕೂಡ ಇದು ಬಂದಿತ್ತು। ಮಂಜು ಪಾವಗಡ ಅವರ ಸ್ನೇಹಿತನೊಬ್ಬ ಡಿಸೈನರ್ ಆಗಿದ್ದು ಆತನ ಮಂಜುಗಾಗಿ ಪ್ರತಿಯೊಂದು ಬಟ್ಟೆಗಳನ್ನು ಡಿಸೈನ್ ಮಾಡಿ ಕಳಿಸಿಕೊಡ್ತಿದ್ದ, ಆದ್ರೆ ಇದಕ್ಕೆಲ್ಲ ಹಣವನ್ನು ಯಾರು ಕೊಡುತ್ತಿದ್ರು ಎಂಬುದು ಕುತೂಹಲ। ನೀವು ಗಮನಿಸಿರಬಹುದು, ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಅವತ್ತಿನ ಸಂಚಿಕೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಕೂಡ ತುಂಬಾ ಅದ್ದೂರಿಯಾಗಿರುವಂತಹ ಡ್ರೆಸ್ ಗಳನ್ನು ತೊಡುತ್ತಿದ್ರು। ಆ ಡ್ರೆಸ್ ಮೇಲೆ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ, ಒಬ್ಬೊಬ್ಬ ಸ್ಪರ್ಧಿಗಳಿಗೆ ಆಯಾ ಡಿಸೈನರ್ಸ್ ಇರ್ತಿದ್ರು। ಅದೇ ರೀತಿ ಮಂಜು ಅವ್ರಿಗೂ ಕೂಡ ತನ್ನ ಸ್ನೇಹಿತನ ಡಿಸೈನ್ ಮಾಡಿ ವಾರ ವಾರವೂ ಕೂಡ ಡ್ರೆಸ್ ಗಳನ್ನ ಕಳಿಸಿಕೊಡ್ತಿದ್ರು, ಅದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗ್ತಿತ್ತು। ಅಷ್ಟೊಂದು ದುಡ್ಡು ಮಂಜು ಅವರ ಹತ್ರ ಇರಲಿಲ್ಲ, ಸ್ವಲ್ಪ ಹಣ ಕೊಟ್ಟು ಬಂದಿದ್ರು, ಆದ್ರೂ ಕೂಡ ತುಂಬಾ ಅದ್ದೂರಿಯಾಗಿರುವಂತಹ ಬಟ್ಟೆಗಳನ್ನ ಡಿಸೈನರ್ ಮಂಜು ಅವರಿಗೆ ಕಳಿಸಿಕೊಡ್ತಿದ್ರು, ಅದು ಹೇಗೆ ಅಂತ ಅಭಿಮಾನಿಗಳಿಗೆ ಪ್ರಶ್ನೆ ಶುರುವಾಗಬಹುದು। ಆ ರೀತಿ ಹೈಟೆಕ್ ಡಿಸೈನ್ ಬಟ್ಟೆಗಳಿಗೆ ದುಡ್ಡು ಕೊಡ್ತಿದ್ದು ಬೇರೆ ಯಾರು ಅಲ್ಲ, ಕನ್ನಡದ ಸ್ಟಾರ್ ನಟಿ ರಚಿತಾರಾಮ್ ಅವರು। ಮಜಾ ಭಾರತ ಶೋ ಮೂಲಕ ಮಂಜು ಪಾವಗಡ ರಚಿತಾರಾಮ್ ಅವರಿಗೆ ಚಿರಪರಿಚಿತರು, ಮಂಜು ಅವರ ಸ್ಥಿತಿ ಚೆನ್ನಾಗಿ ಅರಿತಿದ್ರು ರಚಿತಾರಾಮ್। ಮಂಜು ಪಾವಗಡ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೊಳ್ಳೆ ಬಟ್ಟೆ ಹಾಕಲಿ ಅಂತ ಡಿಸೈನರ್ ಗೆ ಹಣ ಕೊಟ್ಟು ಡ್ರೆಸ್ ಗಳನ್ನ ಕಳಿಸಿಕೊಡ್ತಿದ್ರು। ಅಷ್ಟೇ ಅಲ್ಲದೆ ಫಿನಾಲೆಯಲ್ಲಿ ಮಂಜು ಹಾಕಿದಂತ ಬಟ್ಟೆಯನ್ನ ಖುದ್ದು ರಚಿತಾರಾಮ್ ಅವರು ಸೆಲೆಕ್ಟ್ ಮಾಡಿದ್ರು। ಆದ್ರೆ ವಿಚಾರ ಮಂಜು ಅವರಿಗೆ ತಿಳಿದಿರಲಿಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಮಜಾ ಭಾರತದ ಸ್ನೇಹಿತರು ಈ ವಿಷಯವನ್ನ ತಿಳಿಸಿದ್ರು, ಅದಕ್ಕಾಗಿ ಈಗಲೂ ಕೂಡ ಕೃತಜ್ಞತೆಗಳನ್ನ ರಚಿತಾರಾಮ್ ಅವರಿಗೆ ತಿಳಿಸಿದ್ದಾರೆ ಮಂಜು ಪಾವಗಡ। ಒಳ್ಳೆ ಮನಸ್ಸಿನ ಹುಡುಗಿ ರಚಿತಾರಾಮ್ ಅವರು, ಅಷ್ಟು ದೊಡ್ಡ ನಟಿಯಾದ್ರೂ ಕೂಡ ನಮ್ಮಂತವರನ್ನೆಲ್ಲ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ, ಪ್ರೀತಿ ವಿಶ್ವಾಸದಿಂದ ಇರುತ್ತಾರೆ, ನನಗೆ ಬಟ್ಟೆ ಕಳಿಸಿಕೊಟ್ಟಿದ್ದಾರೆ, ಇದು ಅವರ ದೊಡ್ಡ ಗುಣ ಅಂತ ಭಾವುಕರಾಗಿದ್ದಾರೆ।